ಪ್ರೊ ಕಬಡ್ಡಿ ಸೀಸನ್ 11 ಹರಾಜು ಸ್ಟಾರ್ಟ್ ಆಗಿದೆ. ಪವನ್ ಕುಮಾರ್ ಶರಾವತ್ ತೆಲುಗು ಟೈಟನ್ಸ್ ತಂಡಕ್ಕೆ ಹೋಗಿದ್ದಾರೆ. ಸುನಿಲ್ ಯಾರ ತಂಡಕ್ಕೆ ಹೋಗಿದ್ದಾರೆ? ಬೆಂಗಳೂರು ಬುಲ್ಸ್ ತಂಡ ಕೂಡ ಸುನಿಲ್ಗೋಸ್ಕರ ಹೋರಾಟ ಕೊಟ್ಟರು, 1 ಕೋಟಿ ಗಂಟೆ ಹೋದ್ರು, ಆದರೆ ಜಸ್ಟ್ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು. ನಾಯಕ ಕ್ಯಾಪ್ಟನ್ ಸುನಿಲ್ ಡಿಫೆಂಡರ್ ಅವರು ಈಗ ಯು ಮುಂಬಾ ತಂಡಕ್ಕೆ ಹೋಗಿದ್ದಾರೆ. ಇವರೇ ಕ್ಯಾಪ್ಟನ್ ಬರೆದಿಟ್ಕೊಳ್ಳಿ, 1.150 ಕೋಟಿ ರೂಪಾಯಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಸೂಪರ್ ಆದಂಥ ಆಟಗಾರ, 1.5 ಲಕ್ಷ ಕೋಟಿ ರೂಪಾಯಿಗೆ ಸೇರ್ಪಡೆಯಾಗಿದ್ದಾರೆ. ಸೂಪರ್ ಅಂತಲೇ ಹೇಳ್ಬೋದು. ಪ್ರೊ ಕಬಡ್ಡಿಯಲ್ಲಿ ಸುನಿಲ್ ಅವರ ಬಗ್ಗೆ ಹೇಳೋದಾದರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಚಾಂಪಿಯನ್ ಮಾಡಿಸಿದ್ರು ಸುನಿಲ್. ಹಾಗೇ ಸೂಪರ್ ಆದಂಥ ಆರ್ಭಟವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಲಾಸ್ಟ್ ಸೀಸನು ಕೂಡ ಚೆನ್ನಾಗಾದ್ರು ಪರ್ಫಾರ್ಮೆನ್ಸ್ ಕಡಿಮೆ ಇತ್ತು. ಸೂಪರ್ ಅಂತಲೇ ಹೇಳ್ಬೋದು. ನೀವು ಕೂಡ ಪ್ರೊ ಕಬಡ್ಡಿ ಆಕ್ಷನ್ ಲೈವ್ ನೋಡಬೇಕಾ? ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಲಿಂಕು ಬಯೋದಲ್ಲಿದೆ. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಪ್ರೊ ಕಬಡ್ಡಿ ಲೈವ್ ಆಕ್ಷನ್ ಬರ್ತಿದೆ. ಯುವ ಆಟಗಾರರು ಒಳ್ಳೊಳ್ಳೆ ಪ್ರೈಸ್ಗೆ ಹೋಗ್ತಾ ಇದ್ದಾರೆ ಗುರು. ಪವನ್ ತೆಲುಗು ಟೈಟನ್ಸ್ಗೆ ತಂಡಕ್ಕೆ ಹೋದರೆ, ಫಜಲ್ ಬೆಂಗಾಲ್ ತಂಡಕ್ಕೆ ಹೋಗಿದ್ದಾರೆ, ಸಚಿನ್ ತನ್ವರ್ ವಿಶ್ವ ದಾಖಲೆ ಬರೆದಿದ್ದಾರೆ ಈ ಆಕ್ಷನ್ನಲ್ಲಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.